ಅಭಿಷೇಕ್ ಅಂಬರೀಶ್ ಹಾಗೂ ಅವಿವಾ ಬಿದ್ದಪ್ಪ ಅವರ ಮದುವೆ ಹಾಗೂ ಆರತಕ್ಷತೆ ಬಳಿಕ ಮೊನ್ನೆ ತಾನೇ ಅದ್ದೂರಿಯಾಗಿ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ದರ್ಶನ್ ಸುಮಲತಾ ಅಭಿಷೇಕ್ ಯಶ್ ಅವಿವಾ ಹಾಗೂ ಸಾಕಷ್ಟು ನಟ ನಟಿಯರು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು ಆದರೆ ಕಾರ್ಯಕ್ರಮದ ಕೊನೆಯಲ್ಲಿ ದರ್ಶನ್ ಅವರು ಅವಿವಾ ಬಿದ್ದಪ್ಪ ಅವರಿಗೆ ಕೈಮುಗಿದು ಅಂಬರೀಷ್ ಅವರ ಮರ್ಯಾದೆ ಉಳಿಸುವಂತ ಬೇಡಿಕೊಂಡಿದ್ದಾರೆ ದರ್ಶನ್ ಪ್ರೀತಿಯಿಂದ ಬೈದು ಬುದ್ದಿ ಹೇಳಿದ್ದಾರೆ ದರ್ಶನ್ ಅವರು ಅವಿವಾ ಅವರಿಗೆ ಬುದ್ದಿ ಹೇಳಿದಕ್ಕೆ ಕಣ್ಣೀರು ಹಾಕುತ್ತಾ ಅತ್ತೆ ಸುಮಲತಾ ಅವರ ಬಳಿ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ಇದೆಲ್ಲವನ್ನ ಸಂಪೂರ್ಣವಾಗಿ ನೋಡೋಣ ಬನ್ನಿ ಅಭಿ ಸಂಗೀತ ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡ ಕಲಾವಿದರು ಭಾಗಿಯಾಗಿದ್ದರು ಜೊತೆಗೆ ದರ್ಶನ್ ಹಾಗೂ ಯಶ್ ಅವರು ವೇದಿಕೆ ಮೇಲೆ ಎಲ್ಲರ ಗಮನ ಸೆಳೆದ್ರು ಅಂಬರೀಷ್ ಪತ್ನಿ ಸುಮಲತಾ ಅವರು ದರ್ಶನ್ ಹಾಗೂ ಯಶ್ ಜೊತೆ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು ಅಭಿಷೇಕ್ ರಿಸೆಪ್ಷನ್ನಲ್ಲಿ ದರ್ಶನ್ ಹಾಗೂ ಯಶ್ ಬಾಂಧವ್ಯವನ್ನು ನೋಡಿ ಇಡೀ ಚಿತ್ರರಂಗವೇ ಅಚ್ಚರಿಪಟ್ಟಿದೆ ಜೊತೆಗೆ ಅಭಿಷೇಕ್ ಪತ್ನಿ ಅವಿವಾ ಅವರಿಗೆ ದರ್ಶನ್ ಅವರು ಕೆಲವೊಂದು ಬುದ್ದಿ ಮಾತನ್ನ ಹೇಳಿರುವ ವಿಡಿಯೋವೊಂದು ವೈರಲ್ ಆಗಿದ್ದು ಅವಿವಾ ಮುಂದೆ ಮಂಡಿಯೂರಿದ ದರ್ಶನ್ ಇಬ್ಬರು ಅನ್ಯೂನ್ಯವಾಗಿ ಜೀವನವನ್ನು ಸಾಗಿಸಿಕೊಂಡು ಹೋಗುವಂತೆ ಕಿವಿಮಾತು ಹೇಳಿದ್ದಾರೆ ಅಂಬಿ ರೀತಿಯ ತಂದೆ ಸಿಗೋಕೆ ಯಾರಿಗೂ ಸಾಧ್ಯ ಇಲ್ಲ ನೀನು ಆ ಫ್ಯಾಮಿಲಿಗೆ ಹೋಗ್ತಾ ಇದ್ದೀಯಾ ಎಲ್ಲ ಹೊಣೆ ನಿನ್ನದೇ ನಮ್ಮ ಮನೆಯಲ್ಲಿ ಏನೇ ತೊಂದರೆ ಆದರೂ ಚೆನ್ನಾಗಿರಲ್ಲ ಇದು ನನ್ನ ಕಳಕಳಿ ಮನವಿ ಅಭಿ ಏನಾದರೂ ತಪ್ಪು ಮಾಡಿದರೆ ನನಗೆ ಹೇಳು ನಾನು ನೋಡಿಕೊಳ್ತೇನೆ ಅಂಬರೀಷ್ ಅನ್ನುವ ಹೆಸರಿಗೆ ಯಾವತ್ತೂ ಧಕ್ಕೆ ತರಬೇಡ ಅಂತ ಹೇಳಿದ್ದಾರೆ ಹೀಗಂತ ಅವಿವಾ ಬಳಿ ಮಂಡಿಯೂರಿ ಕೇಳ್ಕೊಂಡಿದ್ದಾರೆ ದರ್ಶನ್ ಅವರು ದರ್ಶನ್ ಈ ರೀತಿ ಮಾಡಿದ್ದು ನೋಡಿ ಅವಿವಾ ಅವರು ತುಂಬಾನೇ ಭಾವುಕರಾಗಿದ್ದಾರೆ ಅತ್ತೆ ಸುಮಲತಾ ಅವರ ಬಳಿ ಬಂದು ನಾನು ಅಂಬರೀಷ್ ಅವರ ಹೆಸರನ್ನ ಯಾವತ್ತೂ ಹಾಳು ಮಾಡೋದಿಲ್ಲ ಅವರು ಮೆಚ್ಚುವಂತೆ ಸೊಸೆಯಾಗಿ ಬಾಳ್ತೀನಿ ಅನ್ನುವ ಮಾತನ್ನ ಹೇಳಿದ್ದಾರೆ ಅವಿವಾ ಮಾತಿಗೆ ಸುಮಲತಾ ಕೂಡ ಆನಂದದ ಕಣ್ಣೀರು ಹಾಕಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ